ಕೊರೋನಾ ಜೊತೆ ಜೊತೆಗೆ ಮತ್ತೊಂದು ಕಡೆ ನಿಫಾ ವೈರಸ್ನ ಆತಂಕ. ಇದೀಗ ಕಾರವಾರದ ವ್ಯಕ್ತಿಯೋರ್ವರಿಗೆ ಸೋಂಕಿನ ಕೆಲ ಲಕ್ಷಣಗಳು ಕಂಡು ಬಂದಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಸ್ಪಷ್ಟಪಡಿಸಿದ್ದಾರೆ. ಕಾರವಾರದ ವ್ಯಕ್ತಿ ಗೋವಾದ RT-PCR ಟೆಸ್ಟ್ ಕಿಟ್ ತಯಾರಿಕಾ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಕಾರವಾರಕ್ಕೆ ಬೈಕ್ನಲ್ಲಿ ಮಳೆಯಲ್ಲಿ ಬಂದಿದ್ದಾರೆ ಅವರು. ಆತನಿಗೆ ನಿಫಾ ಸೋಂಕಿನ ಶಂಕೆ ಇಲ್ಲದಿದ್ದರೂ ಕೂಡ ನಿರ್ಲಕ್ಷ್ಯ ಮಾಡಲು ಸಾಧ್ಯವಾಗದ ಕಾರಣ ಅವರನ್ನು ಟೆಸ್ಟ್ಗೆ ಕಳುಹಿಸಿಕೊಟ್ಟಿದ್ದೇವೆ. ಇನ್ನು ಪುಣೆಯಿಂದ ರಿಪೋರ್ಟ್ ಕೂಡ ಬೇಗ ತರಿಸುವ ವ್ಯವಸ್ಥೆ ಆಗಿದ್ದು, ಯುವಕನ ಮನೆಯವರನ್ನು ಐಸೋಲೇಷನ್ನಲ್ಲಿ ಇಡಲಾಗಿದೆ. ಅವನು ಸಂಪರ್ಕ ಮಾಡಿದವರನ್ನು ಕೂಡ ಪತ್ತೆ ಹಚ್ಚಲಾಗಿದ್ದು, ಉಡುಪಿ ಮತ್ತು ಕಾರವಾರ ಜಿಲ್ಲಾಡಳಿತಕ್ಕೆ ಅಲರ್ಟ್ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಸ್ಪಷ್ಟಪಡಿಸಿದ್ದಾರೆ. ನಿಫಾ ವೈರಸ್ಗೆ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ನಾವು ಒಂದು ಸ್ವಲ್ಪ ಕ್ಲಾರಿಫೈ ಮಾಡೋಣ ಅಂತ ಹೇಳಿ ಮೇಜರ್ ಆಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರವಾರ ಮೂಲದ ಒಬ್ಬ ವ್ಯಕ್ತಿ ಅದರ ಸ್ಪೆಸಿಫಿಕ್ ಡೀಟೇಲ್ಸನ್ನು DH ಅವರು ಮತ್ತು ಡಿಸ್ಟಿಕ್ ಸರ್ಜನ್ ಅವರು ಹೇಳ್ತಾರೆ. ಕಾರವಾರ ಮೂಲದ ವ್ಯಕ್ತಿ ಒಬ್ಬರು ಲ್ಯಾಬ್ ಬಯೋ ಅನ್ನುವಂಥ ಒಂದು ಕಿಟ್ಗಳನ್ನು RT-PCR ಕಿಟ್ಗಳನ್ನು ತಯಾರು ಮಾಡುವಂಥ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದರು. ಅಲ್ಲಿ ವಿತ್ ಆಲ್ ಪರ್ಸನಲ್ ಪ್ರೊಡಕ್ಷನ್ ಎಕ್ವಿಪ್ಮೆಂಟ್ಸ್ಗಳನ್ನು ಹಾಕ್ಕೊಂಡು ಅವರು ಅಲ್ಲಿ ಕಿಟ್ಗಳನ್ನು ಮುಂಚೆ RT-PCR ಮಾಡ್ತಾ ಇದ್ರು, ಈಗ ನಿಫಾಗೆ ಸಂಬಂಧಪಟ್ಟ ಕಿಟ್ಗಳನ್ನು ಅದರೊಳಗಡೆ ಕೆಲವೊಂದು ಆಕ್ಟಿವ್ ಕಂಟೆಂಟ್ಗಳನ್ನು ಇದು ಮಾಡ್ತಾ ಇರ್ತಾರೆ. ಬಟ್ ವಿತ್ ಆಲ್ PPE ಪರ್ಸನಲ್ ಪ್ರೊಡಕ್ಷನ್ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಮುಖಾಂತರ ಅವ್ರನ್ನ ಹ್ಯಾಂಡಲ್ ಮಾಡಿರ್ತಾರೆ. ಅವರೇನೋ ವಾಪಸ್ ಬರಬೇಕಾದ್ರಲ್ಲಿ ಮಳೆ ನೆಂದು ಬೇರೆ ಬೇರೆ ರೀತಿಯಾದಂಥ ಇದರೊಳಗಡೆ ಇದ್ದರು. ಕಾರವಾರಕ್ಕೆ ವಾಪಸ್ ಬಂದು ಹಬ್ಬದ ಇದರೊಳಗಡೆ ಇದ್ದಾಗ ಕೆಲವೊಂದು ಸಿಂಪ್ಟಮ್ಸ್ಗಳು ಬಂದು ಅದನ್ನು ಗೂಗಲ್ ಮಾಡಿಕೊಂಡು ಅವರಿಗೆ ಭಯ ಸ್ಟಾರ್ಟ್ ಆಗಿ ನನಗೆ ನಿಫಾ ಇರ್ಬೋದು ಅನ್ನೋಂಥ ಅವರ ಒಂದು ಪರ್ಸ್ನಲ್ ಫೋಬಿಯಾ ಇದರೊಳಗಡೆ ಹಾಸ್ಪಿಟಲ್ಗೆ ಹೋಗಿದ್ದು. ಅಲ್ಲಿಂದ KMC ಮಣಿಪಾಲ್ಗೆ ರೆಫರ್ ಆಗಿ ಅಲ್ಲಿಂದ ಅವರು ಆಂಬ್ಯುಲೆನ್ಸ್ ಮುಖಾಂತರ ವೆನ್ಲಾಕ್ಗೆ ಕರ್ಕೊಂಡು ಬಂದಿರುವಂಥದ್ದು. ಅದನ್ನು ನಮ್ಮ ಡಾಕ್ಟರ್ಸ್ಗಳು ಅದನ್ನು ಅವ್ರನ್ನ ಏನು ನಿಗಾವಾಗಿ ಇಡಬೇಕು, ಕಂಟೈನ್ಮೆಂಟ್ ಸಪ್ರೇಟ್ ಐಸೋಲೇಷನ್ ವಾರ್ಡಲ್ಲಿ ಇಡಬೇಕು ಅದನ್ನು ಇಟ್ಟು, ಆದರೂ ಕೂಡ ಅವನ ಭಯ ಸಿಂಪ್ಟಮ್ಸ್ಗಳು ಮತ್ತು ಅವನಲ್ಲಿ ಇದರೊಳಗಡೆ ಆ ಕಂಪ್ನಿಯವ್ರಿಗೂ ಮಾತಾಡಿದಾಗ ಯಾವುದೇ ರೀತಿಯಾದಂಥ ನೇರವಾಗಿ ಕಾಂಟ್ಯಾಕ್ಟ್ ಆಗಿಲ್ಲ, ಯಾರಿಗೂ ಕೂಡ ಸಿಂಪ್ಟಮ್ಸ್ ಇಲ್ಲ, ಏನೂ ಭಯ ಇಲ್ಲ ಅಂತ ಅದನ್ನು ಹೇಳಿದ್ರು ಕೂಡ ಈ ವ್ಯಕ್ತಿ ವೈಯಕ್ತಿಕವಾಗಿ ಫೋಬಿಯಾ ಹೇಳಿ ಭಾಳ ಸ್ಟ್ರಾಂಗ್ ಆಗಿ ಹೇಳ್ತಾ ಇರೋದ್ರಿಂದ ಜಿಲ್ಲಾಡಳಿತನೂ ಕೂಡ ನಾವು ಇದನ್ನು ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಅವನ ಸ್ಯಾಂಪಲನ್ನು ನಾವು ಕಳಿಸ್ಕೊಟ್ಟಿದ್ವಿ. ಇದು ಶಂಕಿತನೂ ಅಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟೂ ಇಲ್ಲ, ಅದಕ್ಕೆ ಸಂಬಂಧಪಟ್ಟ ಯಾವುದೇ ಸಿಂಪ್ಟಮ್ಸ್ಗಳು ಇಲ್ಲ. ಮೇ ಬಿ ರೆಗ್ಯುಲರ್ ಆಗಿರುವಂತಹ ಒಂದು ಹೆಡ್ಏಕ್ ಮತ್ತು ಫೀವರ್ ಇದ್ದಿದ್ರೊಳಗೆ, ಮತ್ತು ಅವನಿಗೆ ಫಸ್ಟ್ ಸಿಂಪ್ಟಮ್ ಟ್ಯಾಕಿಕಾರ್ಡಿಯಾ, ಹಾರ್ಟ್ ರೇಟ್ ಜಾಸ್ತಿ ಆಗುವಂಥದ್ದು, ಇವೆಲ್ಲವೂ ಕೂಡ ಒಂದು ಭಯದ ಒಂದು ಇದರೊಳಗಡೆ. ಬಟ್ ಈ ವಿಷಯದಲ್ಲಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಅವನ ಎಲ್ಲ ಕಾಂಟ್ಯಾಕ್ಟ್ಸ್ಗಳನ್ನು ಕೂಡ ಸಪ್ರೇಟ್ ಆಗಿತ್ತು, ಎಲ್ಲ ಅವನ ವಾಚ್ಫುಲ್ ಆಗಿ ಆರೋಗ್ಯ ಉಡುಪಿ ಜಿಲ್ಲಾಡಳಿತದ ವತಿಯಿಂದ ಮತ್ತು ಕಾರವಾರ ಜಿಲ್ಲಾಡಳಿತದ ವತಿಯಿಂದ ನಾವು ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿವಿ. ಸಂಬಂಧಪಟ್ಟ ಎಲ್ಲ ಕಾಂಟ್ಯಾಕ್ಟ್ಸ್ಗಳನ್ನು ಕೂಡ ಸಪ್ರೇಟ್ ಆಗಿಟ್ಟು ವಾಚ್ ಮಾಡಬೇಕು ಅಂತ. ನಮ್ಮಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗೆ ಬ್ಯಾಂಗ್ಳೂರು ಮುಖಾಂತರ ಪುಣೆಗೆ ಸಿಂಪ್ಟಮ್ ಸ್ಯಾಂಪಲ್ಸನ್ನು ಕೂಡ ನಾವು ಅದನ್ನು ಕಳಿಸ್ಕೊಟ್ಟಿದ್ವಿ. ಯಾವುದೇ ರೀತಿಯಾದಂಥ ಏನೂ ಸಿಂಪ್ಟಮ್ಸ್ಗಳಿಲ್ಲ, ಆ ವ್ಯಕ್ತಿ ಅವರಾಗೆ ಹೇಳಿದ್ದ ಒಂದನ್ನು ಬಿಟ್ಟರೆ ಬೇರೆ ಯಾವ ಸಿಂಪ್ಟಮ್ಸ್ಗಳು ಅದಕ್ಕೆ ಇದರೊಳಗಡೆ ಬಂದಿಲ್ಲ. ಆದರೂ ಕೂಡ ಈವನ್ ಇದರೊಳಗಡೆ ಇದ್ರೂ ಕೂಡ ನಾವು ಅದನ್ನು ತಪ್ಪಾಗಬಾರ್ದು ಅನ್ನೋಂಥ ಉದ್ದೇಶಕ್ಕೋಸ್ಕರ ಪುಣೆಗೆ ಅವರ ಸ್ಯಾಂಪಲನ್ನು ಕಳಿಸ್ಕೊಡ್ತೀವಿ. ಹಾಗಾಗಿ ಅದು ಶಂಕಿತನೂ ಅಲ್ಲ, ಆ ಹಾಸ್ಪಿಟಲ್ಸ್ ಒಳಗಡೆ ಅವರು ಡೈರೆಕ್ಟಾಗಿ ಯಾವ ಪೇಷೆಂಟಿನ ಕಾಂಟ್ಯಾಕ್ಟ್ಗೂ ಬಂದಿಲ್ಲ, ನೇರವಾಗಿ ಯಾವುದೇ ಒಂದು ಇದರೊಳಗಡೆ ಹ್ಯಾಂಡಲ್ ಮಾಡಿಲ್ಲ, ಮತ್ತು ಅವರಲ್ಲಿರುವಂಥ ಸಿಂಪ್ಟಮ್ಸ್ಗಳು ಕೂಡ ನಿಫಾಗೆ ಸಂಬಂಧಪಟ್ಟ ಯಾವುದೂ ಇಲ್ಲ. ಅವರು ಭಾಳ ಸ್ಟೇಬಲ್ ಆಗಿದ್ದಾರೆ, ಹಾಗಾಗಿ ಈವನ್ ಶಂಕಿತ ಅಂತಲೂ ಹೇಳೋದಕ್ಕಾಗಲ್ಲ. ಆ ವಿಷಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಮಾಧ್ಯಮಗಳ ಮುಖಾಂತರ ಹೇಳೋದು ಮತ್ತು ಈ ರೀತಿ ಪರಿಸ್ಥಿತಿ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಕ್ಲಾರಿಫೈ ಮಾಡೋದಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದು ನಿಮ್ಗೆ ಹೇಳ್ತಾ ಇದ್ದೀವಿ. ಹಾಗಾಗಿ ಜನ ಅನ್ನೆಸರಿಯಾಗಿ ಪ್ಯಾನಿಕ್ ಆಗೋದು ಬೇಡ, ಆದರೆ ಇಲ್ಲಿ ಭಾಳ ಎಚ್ಚರಿಕೆ ನಾವು ಇಟ್ಕೋಬೇಕು. ಯಾಕೆಂದರೆ ಕ್ಯಾಲಿಕಟ್ಟಲ್ಲಿ ಬಂದಾಗ ಸುತ್ತಮುತ್ತ ಇದರೊಳಗಡೆ ಇರೋಕ್ಕೆ ನಾವೀಗ ಬಾರ್ಡರ್ ಒಳಗಡೆನೂ ಕೂಡ ಇನ್ನೂ ಕೂಡ ಕೆಲವೊಂದು ಕಡೆ ಥರ್ಮಲ್ ಸ್ಕ್ಯಾನರ್ ಇರಲಿಲ್ಲ ಅಂತ ಅದನ್ನು ಹೆಲ್ತ್ ಆಫೀಸರ್ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಅವರು ಸಂಬಂಧಪಟ್ಟವ್ರಿಗೆಲ್ಲರಿಗೂ ಕೂಡ ಥರ್ಮಲ್ ಸ್ಕ್ಯಾನರ್ಸನ್ನು ಕೊಟ್ಟು ಚೆಕ್ ಮಾಡ್ಕೊಂಡು ಹಾಗೆ ಅದನ್ನು ವ್ಯವಸ್ಥೆ ಮಾಡಿದ್ವಿ. ಅಲ್ಲಿಂದ ಯಾವಾದರೂ ಡಾಕ್ಟರ್ಸ್ಗಳು ಟ್ರೀಟ್ ಮಾಡಬೇಕಾದ್ರೆ ಹೈ ಲೆವೆಲ್ ಆಫ್ ಸಸ್ಪಿಷನ್ ಇರಲಿ, ಯಾವುದೇ ರೀತಿಯಾದಂಥ ನಿಫಾ ಅಥವಾ ಕೋವಿಡ್ ಅಥವಾ ಬೇರೆ ಯಾವುದೇ ರೀತಿಯಾದಂಥ ಸಿಂಪ್ಟಮ್ ಇರೋದು ಕೂಡ ಸೂಕ್ತವಾದಂಥ ಟೆಸ್ಟನ್ನು ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಎಲ್ಲ ಪ್ರೈವೇಟ್ ಮೆಡಿಕಲ್ ಡಾಕ್ಟರ್ಸ್ಗಳಿಗೆ ಮತ್ತು ಗೌರ್ಮೆಂಟ್ ಮೆಡಿಕಲ್ ಡಾಕ್ಟರ್ಸ್ಗಳಿಗೆ ಇದನ್ನು ಹೇಳಿದ್ವಿ. ಮತ್ತು ಈ ಬಾವಲಿಯಿಂದ ಬರುವಂಥ ಈ ಹಣ್ಣು ಅದಕ್ಕೆ ಸಂಬಂಧಪಟ್ಟ ಇದರೊಳಗಡೆ ಬಂದಿರೋದ್ರಿಂದ ನಾಗರಿಕರು ಕೂಡ ಜನತೆಯೂ ಕೂಡ ಎಚ್ಚರಿಕೆ ವಹಿಸಬೇಕು ಅನ್ನೋಂಥ ಮೆಸೇಜನ್ನು ಈಗ ಆಲ್ರೆಡಿ ಆರೋಗ್ಯ ಇಲಾಖೆಯಿಂದ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದಾರೆ. ಜಿಲ್ಲಾಡಳಿತದಿಂದ ಕೂಡ ಅಲರ್ಟ್ ಆಗಿರಬೇಕು ಅನ್ನೋಂಥ ಒಂದು ಮೆಸೇಜನ್ನು ನಾವೆಲ್ಲರಿಗೂ ಕೂಡ ಕಳಿಸ್ಕೊಡ್ತೀವಿ. ದಿಸ್ ಇಸ್ ಆಲ್ ಅಬೌಟ್ ನಿಫಾ ಏನು ಅದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗಾದರೂ ಏನಾದರೂ ಅನಿಸ್ತೀವಿ ಸರ್, ಯಾವಾಗ ರಿಪೋರ್ಟ್ ಬರುತ್ತೆ? ಅದು ಆದಷ್ಟು ಬೇಗ, ಯಾಕಂದರೆ ಈವನ್ ಹೆಲ್ತ್ ಕಮಿಷನರ್ ಕೂಡ ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ತುರ್ತಾಗಿ ಮೇ ಬಿ ಇನ್ನೊಂದು ಒಂದು ದಿವಸ 24 ಅಥವಾ 48 ಗಂಟೆಗಳಲ್ಲಿ